ಆಕಾಶವಾಣಿ ಸ್ಮೃತಿ ಧ್ವನಿ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಸ್ಮೃತಿ ಚಿತ್ರ ಇಂದಿನ ಸ್ಮೃತಿ ಚಿತ್ರದಲ್ಲಿ ಭಾಗವಹಿಸಲಿದ್ದಾರೆ ಸ್ವಾತಂತ್ರ್ಯ ಹೋರಾಟಗಾರ ಮಹಾಕವಿ ಕರ್ನಾಟಕ ಏಕೀಕರಣ ಚಳವಳಿಯ ನಾಯಕ ಬಹುಭಾಷಾ ವಿದ್ವಾಂಸ ಗಡಿನಾಡ ಕನ್ನಡದ ಕುಡಿ ನಾಡೋಜ ಕೈಯಾರ ಕಿಣ್ಯಣ್ಣರೈಗಳು ಈ ಮಾತುಕತೆಯಲ್ಲಿ ಪಾಲ್ಗೊಳ್ಳುವವರು ವೆಂಕಟರಾಜ ಪುಣಚಿತ್ತಾಯ ಹಾಗೂ ಡಾ ಸ್ವಾಮಿ ಶಿಕ್ಷಣ ಸಾಹಿತ್ಯ ಸಮಾಜ ಸೇವೆ ಪತ್ರಿಕೋದ್ಯಮ ಕೃಷಿ ಈ ಐದು ರಂಗಗಳಲ್ಲಿಯೂ ಬಹುಮುಖವಾದ ಸೇವೆ ಸಲ್ಲಿಸಿದ ಹಿರಿಯರು ಶ್ರೀ ಕೈಯಾರ ಕಿಂಜಣ್ಣರೈಗಳು ಸಾವಿರದ ಒಂಬೈನೂರ ಹದಿನೈದು ಜೂನ್ ಎಂಟನೇ ತಾರೀಕಿಗೆ ಜನಿಸಿದ ಸಾವಿರ ಹುಣ್ಣಿಮೆಯ ಚಂದ್ರರನ್ನು ಕಂಡ ಕವಿ ಕೈಯಾರರದು ಸಂತೃಪ್ತ ಜೀವನ ಅವರು ನಿರಂತರ ಆಶಾವಾದಿಗಳೂ ಹೌದು ತಂದೆ ದುಗ್ಗಪ್ಪರೈ ತಾಯಿ ಕೈಯಾರದ ದೈಯ್ಯಕ್ಕೆ ಅವರ ಸಾಹಿತ್ಯ ಚೇತನಕ್ಕೆ ಸದಾ ಸ್ಫೂರ್ತಿಯ ಸೆಲೆಯಾಗಿರುವ ಅವರ ಪತ್ನಿ ಉಂಜಕ್ಕೆ ಕನ್ನಡದ ವರ್ಣಮಾಲೆಯಲ್ಲಿದ್ದು ಇನ್ನೆಲ್ಲೂ ಪೂರ್ಣ ರೂಪದಲ್ಲಿ ಪ್ರಯೋಗಗೊಳ್ಳದ ನ್ಯಕಾರವನ್ನು ತಮ್ಮ ಹೆಸರುಗಳಲ್ಲಿ ತುಂಬಿಕೊಂಡ ದಂಪತಿಗಳಿವರು ಕಿಂಣ್ಣ ರೈ ಉನ್ಯಕ್ಕೆ ಕನ್ನಡದ ನ್ಯಕಾರ ಇವರ ಹೆಸರುಗಳಲ್ಲಾದರೂ ಸಾರ್ಥಕಗೊಂಡಿತು ಸಂಸ್ಕೃತ ಕನ್ನಡ ಇಂಗ್ಲಿಷ್ ಭಾಷೆಗಳಲ್ಲಿ ವಿದ್ವಾಂಸರಾಗಿರುವ ಶ್ರೀ ರೈಯವರು ಶ್ರೀಮುಖ ಐಕ್ಯಗಾನ ಪುನರ್ನವ ಚೇತನ ಪಂಚಮಿ ಕೊರಗ ಮತ್ತು ಕೆಲವು ಕವನಗಳು ಶತಮಾನದ ಗಾನ ಗಂಧವತಿ ಪ್ರತಿಭಾಪಯಸ್ವಿನಿ ಎಂಬ ಒಂಬತ್ತು ಕವನ ಸಂಕಲನಗಳನ್ನು ಮಕ್ಕಳ ಪದ್ಯಮಂಜರಿ ಎಂಬ ಹೆಸರುಳ್ಳ ಎರಡು ಶಿಶುಗೀತೆಗಳ ಸಂಕಲನವನ್ನು ಮಹಾಕವಿ ಕುಮಾರನಾಶಾನರ ಮೂರು ಖಂಡಕಾವ್ಯಗಳು ಎಂಬೊಂದು ಅನುವಾದಿತ ಸಂಕಲನವನ್ನು ಇವರು ರಚಿಸಿದ್ದಾರೆ ಇವಲ್ಲದೆ ಎನ್ನಪ್ಪೆ ತುಳುವಪ್ಪೆ ಎಂಬ ಹೆಸರಿನ ತುಳು ಕವನ ಸಂಕಲನವನ್ನು ಇವರು ರಚಿಸಿದ್ದಾರೆ ಮಲಯಾಳ ಸಾಹಿತ್ಯ ಚರಿತ್ರಂ ಎಂಬ ಕೃತಿಯಿಂದ ಮಲಯಾಳದಿಂದ ಕನ್ನಡಕ್ಕೆ ಅನುವಾದಿಸಿದ್ದಾರೆ ಮಲಯಾಳ ಸಾಹಿತ್ಯ ಚರಿತ್ರಂ ಎಂಬ ಕೃತಿಯನ್ನು ಮಲಯಾಳದಿಂದ ಕನ್ನಡಕ್ಕೆ ಅನುವಾದಿಸಿದ್ದಾರೆ ರತ್ನರಾಶಿ ಮತ್ತು ಎ ಬಿ ಶೆಟ್ಟಿ ಎಂಬ ಎರಡು ಜೀವನ ಚರಿತ್ರೆಯ ಕೃತಿಗಳನ್ನು ಗೋವಿಂದಪ್ಪಯ್ಯವರ ಬದುಕು ಬರಹಗಳಿಗೆ ಸಂಬಂಧಿಸಿದ ಒಟ್ಟು ಮೂರು ಕೃತಿಗಳನ್ನು ಇವರು ರಚಿಸಿದ್ದಾರೆ ಒಂದನೇ ತರಗತಿಯಿಂದ ಎಂಟನೇ ತರಗತಿವರೆಗಿನ ಕನ್ನಡ ಪಠ್ಯಪುಸ್ತಕ ನವೋದಯ ವಾಚನಮಾಲೆಯು ಶಿಕ್ಷಣ ಕ್ಷೇತ್ರಕ್ಕೆ ಅವರಿತ್ತ ಉತ್ತಮ ಕೊಡುಗೆ ಹಾಗೆಯೇ ವ್ಯಾಕರಣ ಮತ್ತು ಪ್ರಬಂಧ ಎಂಬ ಪುಸ್ತಕಮಾಲೆಯ ನಾಲ್ಕು ಭಾಗಗಳು ಅವರ ಅಪೂರ್ವ ಕೊಡುಗೆಗಳಾಗಿವೆ ಮಹಾಕವಿ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿರುವ ಕಥೆಗಳನ್ನಾಯ್ದು ಲಕ್ಷ್ಮೀಶನ ಕಥೆಗಳು ಎಂಬ ಹೆಸರಿನಲ್ಲಿ ಪ್ರಕಟಿಸಿದ್ದಾರೆ ವಿರಾಗಿಣಿ ಎಂಬುದು ಇವರು ಬರೆದ ಏಕೈಕ ಏಕಾಂಕ ನಾಟಕ ಅನ್ನದೇವರು ಮತ್ತು ಇತರ ಕಥೆಗಳು ಎಂಬುದು ಇವರ ಏಕೈಕ ಕಥಾಸಂಕಲನ ಪರಶುರಾಮ ಇವರ ಇನ್ನೊಂದು ಗದ್ಯಕೃತಿ ಕನ್ನಡದ ಶಕ್ತಿ ಎಂಬ ಪುಸ್ತಕ ಇವರ ಸಂಪಾದಿತ ಕೃತಿ ಸಾಹಿತ್ಯ ಸೃಷ್ಟಿ ಇವರ ಭಾಷಣಗಳ ಮತ್ತು ಲೇಖನಗಳ ಒಂದು ಅಪೂರ್ವ ಸಂಕಲನ ಹೀಗೆ ರೈಯವರ ಸಮಗ್ರ ಸಾಹಿತ್ಯ ಕೃತಿಗಳನ್ನು ಒಂದಾಗಿ ಪಟ್ಟಿ ಮಾಡಿ ನೋಡುವಾಗ ಅವರ ಗದ್ಯಕೃತಿಗಳಿಗಿಂತಲೂ ಪದ್ಯಕೃತಿಗಳೇ ಮೇಲುಗೈಯಾಗಿ ಅವರೊಬ್ಬ ಪೂರ್ಣಕಾಲಿಕ ಕವಿಯಾಗಿಯೇ ನಮ್ಮ ಕಣ್ಣ ಮುಂದೆ ನಿಲ್ಲುತ್ತಾರೆ ಬಾಲ್ಯದಿಂದ ಈವರೆಗೂ ಕವಿತಾ ರಚನೆಗೆ ಹೆಚ್ಚು ಪ್ರಾಶಸ್ತ್ಯ ನೀಡಿದ ಕಯ್ಯಾರರು ಕವಿ ಕೈಯಾರರೆಂದೇ ಸಾಹಿತ್ಯ ಲೋಕದಲ್ಲಿ ಪ್ರಸಿದ್ಧರಾಗಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಇವರಿಗೆ ರಾಷ್ಟ್ರ ಪ್ರಶಸ್ತಿ ಬಂತು ಅದೇ ವರ್ಷ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯೂ ಬಂತು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸ್ವಾತಂತ್ರ್ಯ ಯೋಧ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ಫೆಲೋಶಿಪ್ಗಳು ಅವರನ್ನು ಹಿಂಬಾಲಿಸಿದವು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಅವರು ಶಿರಸಿಯಲ್ಲಿ ಜರುಗಿದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಎರಡನೆಯ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಧರ್ಮಸ್ಥಳದಲ್ಲಿ ಜರುಗಿದ ಸರ್ವಧರ್ಮ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದರು ಆಕಾಶವಾಣಿ ಸಾಹಿತ್ಯ ಅಕಾಡೆಮಿ ಸಾಹಿತ್ಯ ಪರಿಷತ್ತುಗಳು ಸಂಯೋಜಿಸಿದ ಹಲವಾರು ಕವಿಗೋಷ್ಠಿಗಳ ಅಧ್ಯಕ್ಷತೆಯನ್ನು ಅವರು ವಹಿಸಿದ್ದಾರೆ ನೂರಾರು ಸನ್ಮಾನಗಳಾಗಿವೆ ಇವರ ಕೃತಿಗಳಲ್ಲಿ ಹೆಚ್ಚಿನವು ಪ್ರಾಥಮಿಕ ಶಿಕ್ಷಣದಿಂದ ತೊಡಗಿ ಸ್ನಾತಕೋತ್ತರ ಪದವಿ ಶಿಕ್ಷಣದವರೆಗೂ ವಿವಿಧ ಹಂತಗಳಲ್ಲಿ ಪಠ್ಯಪುಸ್ತಕಗಳಾಗಿವೆ ಸಾಮಾಜಿಕ ಕ್ಷೇತ್ರದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರಾಗಿ ಕಾರ್ಯದರ್ಶಿಗಳಾಗಿ ಸದಸ್ಯರಾಗಿ ಸಹ ನಾನಾ ಮುಖದ ಸೇವೆ ಸಲ್ಲಿಸಿರುತ್ತಾರೆ ಈಗಲೂ ಸಲ್ಲಿಸುತ್ತಿದ್ದಾರೆ ಆಕಾಶವಾಣಿ ದೂರದರ್ಶನ ಸಂಸ್ಥೆಗಳ ಸಲಹಾ ಸಮಿತಿಯ ಸದಸ್ಯರಾಗಿಯೂ ಬಹುಕಾಲದಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ಹೀಗೆ ರೈಗಳ ಜೀವನಧಾರೆ ಬಹುಮುಖವಾಗಿ ಹರಿದಿದೆ ಅವರದು ಒಂದು ರೀತಿಯ ಹೋರಾಟದ ಬದುಕು ಅನೇಕ ಸದುದ್ದೇಶಗಳಿಗಾಗಿ ಅವರು ಈಗಲೂ ಒಂದಲ್ಲ ಒಂದು ರೀತಿಯಲ್ಲಿ ಹೋರಾಟ ಮಾಡುತ್ತಲೇ ಇದ್ದಾರೆ ಬದುಕಿನ ಎಂಬತ್ತು ವಸಂತಗಳನ್ನು ಕಂಡ ಈ ಕವಿಯ ಸಂದರ್ಶನ ಅನೇಕ ಅನುಭವಗಳ ಸಂದೇಶಗಳ ಒಂದು ಕೊಡುಗೆಯಾಗಬಹುದು ಎಂದು ನಮ್ಮ ಅನಿಸಿಕೆ ಈಗ ಶ್ರೀ ರೈಗಳನ್ನು ಸಂದರ್ಶಿಸೋಣ ನಮಸ್ಕಾರ ರೈಗಳೇ ನಮಸ್ಕಾರ ಸ್ವಾತಂತ್ರ್ಯ ಪೂರ್ವದಲ್ಲೇ ಒಬ್ಬ ಕವಿಯಾಗಿ ದೇಶದ ಸುಖ ದುಃಖಗಳಿಗೆ ಸ್ಪಂದಿಸಿದವರು ನೀವು ಸರಿ ರಾಷ್ಟ್ರಮಟ್ಟದ ಚಿಂತನೆಗಳನ್ನೇ ತನ್ನ ಕವಿತೆಗಳಲ್ಲಿ ಅಳವಡಿಸಿಕೊಂಡಿರುವ ನೀವು ಒಬ್ಬ ರಾಷ್ಟ್ರೀಯ ಕವಿಯೆಂದರೂ ತಪ್ಪಲ್ಲ ಸ್ವಾತಂತ್ರ್ಯ ಪೂರ್ವದಿಂದ ಇಂದಿನವರೆಗೂ ನೀವು ಕವಿತಾ ರಚನೆ ಮಾಡುತ್ತಾ ಬಂದಿದ್ದೀರಿ ಕಾಲ ಬೇರೆ ಇರಬಹುದು ವಸ್ತುಸ್ಥಿತಿಗಳು ಬದಲಾಗಿರಬಹುದು ವಿಷಯಗಳು ಬೇರೆಯಾಗಿರಬಹುದು ಆದರೂ ನಿಮ್ಮ ಕಾವ್ಯ ಜೀವನವನ್ನು ನೀವು ಮುಂದುವರಿಸಿಕೊಂಡೇ ಬಂದಿದ್ದೀರಿ ಎಂಬತ್ತು ವರ್ಷಗಳ ಸುದೀರ್ಘ ಜೀವನದ ಅನುಭವಗಳ ರಾಶಿಯಿಂದ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳಬೇಕೆಂದು ನಮ್ಮ ಆಸೆ ಸರಿ ನನಗೆ ಸಾಹಿತ್ಯ ಮತ್ತು ಕಾವ್ಯದ ಪ್ರೇರೇಪಣೆ ಪ್ರಾಥಮಿಕವಾಗಿ ನಮ್ಮ ಜನಪದ ಜನಪದದ ಯಕ್ಷಗಾನದ ಓಬೇಲಿ ಪಾಡ್ದನ ಇವುಗಳ ಸ್ಫೂರ್ತಿಯಿಂದಲೇ ಬಂತು ಅದು ನೈಸರ್ಗಿಕವಾದಂಥ ಒಂದು ಪ್ರೇರೇಪಣೆ ಅದರ ನಂತರ ರಾಷ್ಟ್ರ ಹೋರಾಟದಲ್ಲಿ ಜನರು ಒಂದು ಮೆರವಣಿಗೆಯಾಗಿ ಹಳ್ಳಿಯಿಂದ ಆ ಬಾಲವೃದ್ಧರಾದಿಯಾಗಿ ಹೋಗುವಂಥ ಒಂದು ಚಿತ್ರ ನೋಡಿ ನಮ್ಮಲ್ಲಿ ಸ್ವಾತಂತ್ರ್ಯ ಸ್ಫೂರ್ತಿ ಉಂಟಾಯಿತು ಹಾಗಾಗಿ ನಾನು ದೇಶಾಭಿಮಾನದ ಕವಿತೆಗಳನ್ನು ಆ ಕಾಲಕ್ಕೆ ಬರೆದೆ ಕಾವ್ಯದ ಸೌಂದರ್ಯದ ಪ್ರೇರೇಪಣೆ ದೇಶಾಭಿಮಾನದಿಂದ ಮಾತ್ರ ಅಲ್ಲ ನಮ್ಮ ಸಾಹಿತ್ಯದಲ್ಲಿರುವ ಧ್ವನಿ ಅದರ ಉತ್ತಮವಾದಂಥ ಮನಸ್ಸಿನ ನಿರ್ಮಲವಾದಂಥ ಮನಸ್ಸಿನ ಚಿಂತನೆ ಇವುಗಳು ನನಗೆ ಪ್ರೇರೇಪಣೆಯಾಗಿದೆ ನಾನು ಕಾಲದಲ್ಲಿ ಎಷ್ಟು ಓಬೆಲೆ ಪಾರ್ಧನೆಗಳನ್ನು ಕೇಳಿ ಆ ಜಾನಪದ ಕವಿಗಳ ಆ ಪದ್ಯಗಳ ನಿರ್ಮಲ ಮನಸ್ಸನ್ನು ಕೇಳಿ ಸಂತೋಷಪಟ್ಟಿದ್ದೇನೋ ಆಮೇಲೆ ಅಭ್ಯಾಸ ಮಾಡಿದಾಗ ವೇದ ಮಂತ್ರಗಳನ್ನು ಉಪನಿಷತ್ ಮಂತ್ರಗಳನ್ನು ವ್ಯಾಸ ಭಾರತವನ್ನು ರಾಮಾಯಣವನ್ನು ಓದಿ ಅದೇ ಸಂತೋಷಪಟ್ಟಿದ್ದೇನೆ ಹಾಗಾಗಿ ಆ ಸಂತೋಷ ಒಂದು ಒಂದು ಅಂಗ ಮಾತ್ರ ರಾಷ್ಟ್ರಪ್ರೇಮ ಹೊರತು ರಾಷ್ಟ್ರಪ್ರೇಮವೇ ನನ್ನ ಸಂಪೂರ್ಣ ಜೀವನದ ಒಂದು ದೃಷ್ಟಿಯಲ್ಲ ಆದ್ದರಿಂದ ನೀವು ಹೇಳುವ ಹಾಗೆ ಸಾಮಾಜಿಕ ಶಿಕ್ಷಣ ಕೃಷಿ ಎಲ್ಲದರಲ್ಲಿಯೂ ಕೂಡ ನಾನು ಪ್ರಕೃತಿಯ ಸೌಂದರ್ಯವನ್ನು ನಮ್ಮ ಕರ್ತವ್ಯವನ್ನು ಮಾಡತಕ್ಕಂತಹ ಒಂದು ಕ್ಷೇತ್ರಗಳನ್ನು ನಾನು ಕಂಡು ಅದರಲ್ಲಿ ಹಿಂದೆ ಬರಲಿಲ್ಲ ಸಾರ್ಥಕವಾಗಿ ಕೆಲಸ ಮಾಡಿದ್ದೇನೆ ಅಹಂಕಾರ ಇಲ್ಲ ಆದರೆ ನನ್ನ ಶಕ್ತಿಗಳನ್ನು ಸಂಪೂರ್ಣ ಆ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ವಯಿಸಿ ಒಂದು ಮನಸ್ಸಿಗೆ ಸಮಾಧಾನ ತಂದುಕೊಂಡಿದ್ದೇನೆ ಅದೇ ಅದೇ ಮುಖ್ಯ ತಾನೇ ಕಾಸರಗೋಡಿನ ಪೆರಡಾಲದಲ್ಲಿ ನೀವು ವಾಸಿಸುವುದಾದರೂ ನೀವು ಪೆರಡಾಲ ಕಿಂಜಣ್ಣರೇ ಅಲ್ಲ ಕೈಯಾರ ಕಿಂಜಣ್ಣರೇ ಎಂದೇ ಪ್ರಸಿದ್ಧರಾಗಿದ್ದೀರಿ ಸರಿ ನಿಮ್ಮ ಹುಟ್ಟೂರು ಕೈಯಾರವೇ ಇದು ನಿಮಗೆ ಇತ್ತೀಚೆಗೆ ಹಲವರಿಗೆ ದೊಡ್ಡ ಸಂಶಯ ನಾನು ಸಣ್ಣನಿರುವಾಗ ಅಷ್ಟು ಸಂಶಯ ಇರಲಿಲ್ಲ ನಮ್ಮ ಈ ಪ್ರದೇಶದಲ್ಲಿ ತುಳುನಾಡು ದಕ್ಷಿಣ ಕನ್ನಡ ಎನ್ನುವ ಪ್ರದೇಶದಲ್ಲಿ ಅಷ್ಟು ಇರಲಿಲ್ಲ ಯಾಕಂದರೆ ಇಲ್ಲಿ ಮಾತೃ ಪ್ರಧಾನ ಕುಟುಂಬ ಅಳಿಯ ಸಂತಾನ ಎಂಬ ಹೆಸರಿನಿಂದ ಇತ್ತು ಆಗ ನಮ್ಮ ಪರಂಪರೆಯ ಕುಟುಂಬದ ಆಸ್ತಿಯ ಹಕ್ಕು ಸಂಪೂರ್ಣ ನಮ್ಮ ಮನೆ ಹೆಂಗುಸರಿಗೆ ತಾಯಿಯಿಂದ ಮಗಳಿಗೆ ತಂದೆಯಿಂದ ಮಗನಿಗಲ್ಲ ತಾಯಿಯಿಂದ ಮಗಳಿಗೆ ಇದು ನಾವು ಗಂಡಸರು ಆ ಮನೆಯ ಆಸ್ಯ ಬೇಕಾದ ಕಾರಬಾರ ಮಾಡಬಹುದು ಅದ್ರಲ್ಲಿ ಬೇಕಾದಷ್ಟು ಸುಖವನ್ನು ಅನುಭವಿಸಬಹುದು ಅದು ನಮ್ಮ ನಂತರ ನಮ್ಮ ಮಕ್ಕಳಿಗೆಲ್ಲ ನಮ್ಮ ಸೋದರಿಯ ಮಕ್ಕಳಿಗೆ ಆ ಹಾಸ್ಯ ಹೋಗ್ತದೆ ಹೀಗೆ ಮಾತೃ ಪ್ರಧಾನವಾದಂಥ ಒಂದು ಕುಟುಂಬ ಬಹಳ ವಿಜೃಂಭಣೆಯಿಂದ ಈ ದೇಶದಲ್ಲಿತ್ತು ನಾನು ಪೆರಡಾಲಲ್ಲಿ ಹುಟ್ಟಿದ್ದಾದರೂ ನನ್ನ ತಂದೆ ಮನೆ ಪೆರಡಾಲ್ನಲ್ಲಿ ನಾನು ಮದುವೆ ಅದು ಕೂಡ ನನ್ನ ತಂದೆಯ ಸೊಸೆಯನ್ನು ಮದುವೆಯೇ ಅದು ನಮ್ಮ ಒಂದು ಸಾಮಾಜಿಕ ಪದ್ಧತಿ ಇತ್ತು ಹಾಗೆ ಮದುವೆ ಆದರೆ ನನ್ನ ಕುಟುಂಬದ ಮನೆ ಕೈಯಾರ್ನಲ್ಲಿ ಕೈಯಾರು ಮತ್ತು ಕುಡಾಲ್ಮೇರ್ಕಳ ಎರಡು ಗ್ರಾಮಗಳಲ್ಲಿ ಒಂದು ಮುನ್ನೂರು ಜನ ನಮ್ಮ ಕುಟುಂಬದಲ್ಲಿ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ರು ಆ ಕಾಲಕ್ಕೆ ಎರಡು ಗ್ರಾಮಗಳಲ್ಲಿ ಮುನ್ನೂರು ಜನರು ಜಾಯಿಂಟ್ ಫ್ಯಾಮಿಲಿ ಆಗ ಒಂದು ಮನೆಯಲ್ಲಿ ಒಂದು ಮನೆಯಲ್ಲಿ ಅಷ್ಟು ಜನ ಇದ್ರು ನಿಮಗೆ ಆಶ್ಚರ್ಯ ಆಗಬಹುದು ಈಗಿನ ಕಾಲದವರಿಗೆ ಈಗ ಹೇಗಿದೆ ಈಗ ಈ ಹಿಂದೂ ಕೋಡು ಈ ನಂತರ ಎರಡು ಗ್ರಾಮಗಳ ಆಸೆಯು ಸಂಪೂರ್ಣ ನಾಶ ಆಗಿ ಯಾರ್ಯಾರ ಕೈಗೋಗಿದೆ ಆದ್ರಿಂದ ನನಗೊಂದು ಶಾಪದಾಯ ಕಾಣ್ತಾರೆ ಇದು ಈ ಹಿಂದೂ ಕೋಡು ಬಂದು ನಮ್ಮ ಪೂರಾರ್ಜಿತವಾದಂತಹ ಕುಟುಂಬದ ವೈಭವ ಉಂಟಲ್ಲ ಆ ಒಂದು ಜಾಯಿಂಟ್ ಫ್ಯಾಮಿಲಿ ಮೊನ್ನೆ ಇತ್ತೀಚೆಗೆ ನಾನು ಒಬ್ಬ ಯುರೋಪಿಯನ್ ಬಂದವರು ನಮ್ಮ ದೇಶಕ್ಕೆ ಜಾಯಿಂಟ್ ಫ್ಯಾಮಿಲಿ ಒಳ್ಳೇದು ಎನ್ನುವಂತ ಮಾತು ಹೇಳಿದರು ನನಗೂ ಕೂಡ ಅದು ನಮ್ಮ ಹಳೆಯ ಸಂತಾನದ ಕಟ್ಟು ನಮ್ಮ ಅವಿವಕ್ತ ಕುಟುಂಬದ ರೀತಿ ಇವತ್ತು ತುಂಬ ಸಂತೋಷ ಕೊಡ್ತಾರೆ ಯಾಕಂದರೆ ನೋಡಿ ಪ್ರತಿಯೊಂದು ಕಡೆಯಲ್ಲೂ ಕೂಡ ಗೂಂಡಾ ಸಿಸ್ಟಮ್ ಬರ್ತದೆ ಬಲಾತ್ಕಾರದಿಂದ ಮೊಘಲರ ಕಾಲದಲ್ಲಿ ಬಲಾತ್ಕಾರದಿಂದ ಮತಾಂತರಗೊಳಿಸಿದಂತಹ ಕಥೆ ಓದ್ತೇವೆ ನಾವು ಬ್ರಿಟಿಷ್ ಕಾಲದಲ್ಲಿಯೂ ಕೂಡ ಸ್ವಲ್ಪ ಅದು ಬಂದಿತ್ತು ಐವತ್ತು ಅರುವತ್ತು ನೂರು ಜನ ಒಂದು ಮನೆಯಲ್ಲಿ ಮನೆಯಲ್ಲಿದ್ದರೆ ಅಲ್ಲಿಗೆ ಬರಲಿ ಧೈರ್ಯ ಪಡ್ತಾನೆ ಮತ್ತೆ ಖರ್ಚು ಕಡಿಮೆ ಇರ್ತದೆ ಹಾಗಾಗಿ ಜಾಯಿಂಟ್ ಫ್ಯಾಮಿಲಿಯ ಒಂದು ವೈಭವ ಒಂದು ಪರಂಪರೆಯ ಸಮಾಜದ ಕುಟುಂಬದಲ್ಲಿ ನಾನು ಹುಟ್ಟಿದ್ದ ಒಂದು ಆ ವೈಭವದ ನೆನಪಿಗೆ ಕೈಯಾರ ಹೆಸರು ಇಟ್ಟುಕೊಂಡಿದ್ದೇನೆ ನನಗೆ ಅದ್ರಲ್ಲಿ ಸಂತೋಷ ಇದೆ ನನ್ನ ಹಾಗೆ ಅನೇಕರು ನಮ್ಮ ಸಮಾಜದಲ್ಲಿ ಮೂಲ ಮಾತೃ ಪರಂಪರೆಯ ಹೆಸರನ್ನೇ ಇಟ್ಟುಕೊಂಡ್ರು ಅದರಲ್ಲಿ ಒಂದು ಅಭಿಮಾನ ಉಂಟು ಇವತ್ತು ಕೂಡ ನನಗೆ ಅಭಿಮಾನ ಇದೆ ರೈವ್ರೆ ಈಗ ಈ ಜಾಯಿಂಟ್ ಫ್ಯಾಮಿಲಿ ಬಹಳ ಕಮ್ಮಿ ಆಯಿತು ಯಾಕೆ ಈ ಕಾರಣ ಸ್ವಲ್ಪ ತಿಳಿಸ್ಕೊಡ್ತಾರೆ ಅದರಿಂದ ಸುಖ ಹೆಚ್ಚಿಗೆ ಸಿಗುತ್ತೆ ಅಂತ ಇಂಡಿಪೆಂಡೆಂಟ್ ಆಗಿದ್ರೆ ಅನ್ನೋ ಮನೋಭಾವ ಇದೆ ಜನಗಳಲ್ಲಿ ಅದಕ್ಕೆ ನಿಮ್ಮ ಅಭಿಪ್ರಾಯ ನನ್ನ ಸ್ವಂತ ಅಭಿಪ್ರಾಯದಲ್ಲಿ ಇದು ಸ್ವಾರ್ಥ ಮೂಲವಾದಂಥ ಒಂದು ಸಿಸ್ಟ್ ಅ ವಿಭಕ್ತ ಕುಟುಂಬ ಸ್ವಾರ್ಥ ಮೂಲ ಎಷ್ಟರ ಮಟ್ಟಿಗೆ ಅಂದರೆ ನಾನು ತಪ್ಪಿರ್ಬೋದು ಇತರರು ಸರಿ ಇರ್ಬೋದು ಆದರೆ ನನ್ನ ತಪ್ಪು ಗ್ರಹಿಕೆ ಆದರೂ ಕೂಡ ಮನಃಪೂರ್ವಕವಾದಂಥ ಗ್ರಹಿಕೆ ತಂದೆ ತಾಯಿಯನ್ನೇ ಮನೇಲಿಟ್ಟುಕೊಳ್ಳಿಕ್ಕೆ ಮಕ್ಕಳು ಅಪೇಕ್ಷಿಸುವುದಿಲ್ಲ ವೃದ್ಧಾಶ್ರಮಕ್ಕೆ ಕರ್ತಾರೆ ಇದರ ಅರ್ಥ ಏನು ಇದು ಯಾವ ಸಂಸ್ಕೃತಿ ಇದು ನಾವು ಹೇ ತಾಯಿ ಹತ್ತು ತಿಂಗಳು ಹೊಟ್ಟೆಯಲ್ಲಿ ಹೊತ್ತು ತನ್ನ ಎದೆಯ ನೆತ್ತರನ್ನು ಅಮೃತವಾಗಿ ಮಾಡಿ ಅವನನ್ನು ಸಾಕಿ ಬದುಕಿಸಿದಂಥ ತಾಯಿ ದುಡಿದು ತನ್ನ ಕುಟುಂಬವನ್ನು ಮಕ್ಕಳನ್ನು ಸಾಕಿದಂಥ ತಂದೆ ಇವರನ್ನು ವೃದ್ಧಾಶ್ರಮದಲ್ಲಿ ಹಾಕೋದು ಯಾಕಂತ ಹೇಳಿದರೆ ಮನೆಯಲ್ಲಿ ಹೆಂಡತಿ ಮಕ್ಕಳು ಅವರೇ ಸುಖವನ್ನು ಭೋಗವನ್ನು ಅನುಭವಿಸಿರಬೇಕು ಆ ಮುದುಕರಿಗೆ ಏನಾದರೂ ಆದೀತು ಎನ್ನುವಂಥ ಭಾವನೆ ಅಲ್ಲೋ ಇದು ನಮ್ಮ ಶಾಸ್ತ್ರ ಅಲ್ಲ ಪಿತೃಋಣ ನಮ್ಮ ಶಾಸ್ತ್ರದಲ್ಲಿ ಸಲಸಕ್ಕಂಥ ಒಂದು ದೊಡ್ಡ ಮಧು ಕಾರ್ಯ ಅದಕ್ಕೆ ಬ್ರಹ್ಮಚಾರಿಗಳಿಗೆ ವಟುಗಳಿಗೆ ಮಾತೃದೇವೋಭವ ಪಿತೃದೇವೋಭವ ಎನ್ನುವ ಮಂತ್ರವನ್ನೇ ಹೇಳಿದ್ದು ನಮ್ಮ ಆಹಾರಷ್ಟ್ರ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಅದು ಅದು ಮನುಷ್ಯ ಸಂಸ್ಕೃತಿ ಅದು ಮನುಷ್ಯ ತಂದೆ ತಾಯಿಯನ್ನು ದೂರ ಮಾಡಿ ತಾನು ಮಾತ್ರ ಹೆಂಡತಿ ಮಕ್ಕಳು ಮಾತ್ರ ಇವನಿಗೂ ಅದೇ ನಾಳೆ ಕಟ್ಟಿಟ್ಟ ಗಂಟು ಎನ್ನುವಂಥ ನೀವನ ತಿಳುವಳಿಕೆಯಲ್ಲಿ ಇಲ್ಲದೆ ಆ ಒಂದು ಸ್ವಾರ್ಥ ಜೀವನ ಮಾಡುವುದೇ ವಿಭಕ್ತ ಕುಟುಂಬದ ಮೂಲ ಸಿದ್ಧಾಂತ ಅನ್ನು ನಾನೇ ಕಂಡಿದೆ ಈಗ ಕೈಯಾರದಲ್ಲಿ ನಿಮ್ಮ ಬಂಧುಗಳು ಯಾರಿದ್ದಾರೆ ಕೈಯಾರದಲ್ಲಿ ಕುಟುಂಬದವರು ಕೆಲವರು ಇದ್ದಾರೆ ಕುಟುಂಬದವರು ಇದ್ದಾರೆ ನಾನು ಆಗ ಹೋಗ್ತಾ ಇದ್ದೇನೆ ಎರಡು ಗ್ರಾಮಗಳಲ್ಲಿ ಕೂಡ ನಾನು ಕುಟುಂಬದವರಿದ್ದಾರೆ ಕುಡಾಲ ಮೇರೆಕಳ ಅಂತ ಇನ್ನೊಂದು ಗ್ರಾಮದಲ್ಲಿ ಆಸ್ತಿ ಇತ್ತು ಅಲ್ಲಿ ಕೂಡ ಇದ್ದಾರೆ ಆದರೆ ಆಸ್ತಿ ಎಲ್ಲ ಚಿನ್ನ ವಿಚ್ಛಿನ್ನವಾಗಿ ಹೋಯಿತು ಆ ಮೊದಲನ ಗಾಂಭೀರ್ಯ ಆ ಘನತೆ ಆ ಯೋಗ್ಯತೆ ಈಗ ಇಲ್ಲ ಕಾರಣ ಏನು ಕಾರಣ ಅದೇ ಕಾರಣ ಅಂದರೆ ಒಂದು ಪೇಟೆ ವಾಸಕ್ಕೆ ವಿದ್ಯಾಭ್ಯಾಸ ಮಾಡಿದವರು ಪೇಟೆ ವಾಸಕ್ಕೆ ಬಂದದ್ದು ಒಂದು ದೊಡ್ಡ ಕಾರಣ ಇದು ಗಾಂಧೀಜಿ ಏನು ಹೇಳಿದರು ನಾನೇ ನನ್ನ ವಿದ್ಯಾಭ್ಯಾಸ ಎಲ್ಲ ಮುಗಿಸಿ ನಾನು ಸ್ವಾತಂತ್ರ್ಯ ಹೋರಾಟ ಮಾಡಿ ಹತ್ತು ವರ್ಷ ಪತ್ರಿಕೋದ್ಯಮಿಯಾಗಿ ಎಲ್ಲ ಇದ್ದಂತಹ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ ಕೂಡಲೇ ನೀವು ನಿಮ್ಮ ರಾಜಕೀಯವನ್ನೆಲ್ಲ ಬಿಟ್ಟು ಹಳ್ಳಿಗೆ ಹೋಗಿ ಅಂತ ಹೇಳಿದರು ಹಳ್ಳಿಯ ಉದ್ಧಾರ ಮಾಡಿ ಅಂತ ಹೇಳಿದರು ಗ್ರಾಮ ಒಳ್ಳೆದಾರೆ ಹಳ್ಳಿಯಿಂದಲೇ ಡಿಲ್ಲಿ ಒಳ್ಳೆದಾಗಬೇಕು ಅದು ಡಿಲ್ಲಿಯಿಂದ ಹಳ್ಳಿ ಅಲ್ಲ ಅಂತ ಹೇಳಿದರು ಮನಃಪೂರ್ವಕ ಅದನ್ನು ನಾನು ನಂಬುತ್ತೇನೆ ಈಗಿನ ತರುಣನಿಗೆ ಕೊಡುವಂಥ ವಿದ್ಯಾಭ್ಯಾಸ ಅದು ಒಂದು ಕ್ಷುಲ್ಲಕವಾದಂಥ ವಿದ್ಯಾಭ್ಯಾಸ ನನ್ನ ಅಭಿಪ್ರಾಯ ಯಾಕಂದರೆ ಅವರಿಗೆ ಏನು ದುಡಿಲಿ ಗೊತ್ತಿಲ್ಲ ಅವರಿಗೆ ಕೃಷಿ ಇರಲಿ ವ್ಯಾಪಾರ ಅಭಿವೃದ್ಧಿಗೆ ಕೃಷಿ ಇರಲಿ ಕ್ರಿಯರಿಗೆ ವಾಣಿಜ್ಯ ಇರಲಿ ಕೈಗಾರಿಕೆ ಇರಲಿ ಮನೆ ಮನೆಯಲ್ಲಿ ಅದನ್ನು ಯಾವುದನ್ನು ಮಾಡಲಿಕ್ಕೆ ಅವನು ಇಷ್ಟಪಡುವುದಿಲ್ಲ ಗದ್ದೆ ಕೆಸರಲ್ಲಿ ಹೋಗಿ ಅಲ್ಲಿ ದುಡಿದು ಅಮೃತಪಾಯವಾದಂಥ ಅನ್ನಬ್ರಹ್ಮವನ್ನು ಸೃಷ್ಟಿ ಮಾಡತಕ್ಕಂಥ ಯೋಗ್ಯತೆ ಕಳ್ಕೊಂಡು ಎಮ್ ಎ ಡಿಗ್ರಿ ಮಾಡಿದಂಥವನು ಪೇಟೆಗೆ ಹೋಗಿ ಅರ್ಜಿ ಕೊಟ್ಟು ಚಾಕ್ರಿ ಬೇಡ್ತಾನೆ ಅವನಿಗೆ ಇನ್ನೊಬ್ಬನ ಗುಲಾಮನಾಗಲಿಕ್ಕೆ ಇವತ್ತು ವಿದ್ಯಾಭ್ಯಾಸ ಹೊರತು ಸ್ವತಂತ್ರ ಜೀವನ ಮಾಡುವಂಥ ವಿದ್ಯಾಭ್ಯಾಸವನ್ನು ಸ್ವತಂತ್ರ ಸಿಕ್ಕಿದ ನಂತರ ಇವರು ನಮ್ಮ ಸ್ವತಂತ್ರ ರಾಜಕಾರಣಿಗಳ ತಲೆಗೆ ಹೋಗಲಿಲ್ಲ ಅದರಿಂದ ಎಲ್ಲ ಪೇಟೆಗೆ ಬಂದರು ಈ ಕೃತ್ರಿಮ ಜೀವನಕ್ಕೆ ಮರುಳಾದರು ಇಲ್ಲಿ ಎಂಥ ಕಷ್ಟ ಬಂದರೂ ಕೂಡ ಎಂಥ ಪರಿಸರ ನಾಶ ಆದರೂ ಕೂಡ ಇವತ್ತು ಬೆಂಗಳೂರು ಮಂಗಳೂರು ಈ ಪ್ರದೇಶಗಳೆಲ್ಲ ಪರಿಸರ ಮಾಲಿನ್ಯ ದೂಷಿತವಾಗಿರಾದರೂ ಕೂಡ ಇಲ್ಲಿಯೇ ಬಂದು ಸಣ್ಣ ಬಿಡಾರ ಮಾಡಿಕೊಂಡು ಜೀವನ ಮಾಡಬೇಕು ಹೊರತು ಹಳ್ಳಿಯ ಶುದ್ಧ ನಿರ್ಮಲ ವಾತಾವರಣದಲ್ಲಿ ಈ ಗ್ರಾಮದ ಬೇಸಾಯದಲ್ಲಿ ಜನರಿಗೆ ಅನ್ನ ಕೊಡತಕ್ಕಂಥ ಅನ್ನಬ್ರಹ್ಮನ ಪೂಜೆಯಲ್ಲಿ ಯಾರು ಇಲ್ಲ ಆಸಕ್ತಿ ಇಲ್ಲ ಅಂದರೆ ಈಗ ನಮ್ಮ ಯುವಜನರಲ್ಲಿ ಹೊಳೆಯಾಗಿದೆ ಮೀನು ತಿನ್ನೋರು ಅಂತಂತ ಹೇಳ್ತಾರೆ ನಮ್ಮ ಹಳ್ಳಿಯಲ್ಲಿ ಗಾದೆಯನ್ನು ಹಾಗೆ ಆ ಥರ ಜೀವನ ಎಲ್ಲರೂ ಕಷ್ಟಪಡದೆ ಸುಖ ಪಡಬೇಕು ಎಲ್ಲ ಬೇಕು ಆದ್ರೇನು ಕಷ್ಟಪಡಬಾರ್ದು ಆ ಥರ ಜೀವನ ಮಾಡ್ತಾಯಿದ್ದಾರೆ ನಮ್ಮ ಯುವಕರು ಅದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ನಮ್ಮ ಯುವಕರಿಗೆ ಅವರ ಯುವಕರ ತಪ್ಪು ಅಂತ ನಾನು ಹೇಳೋದಿಲ್ಲ ಏನಾಯಿತು ಅಂದರೆ ಬೃಹತ್ ಕೈಗಾರಿಕೆಗಳನ್ನೇ ಮಾಡಿದರೆ ನಮ್ಮ ದೇಶ ಇತ್ತು ಅಂತ ರಾಜಕಾರಣಿಗಳಿಗೆ ಒಂದು ಚಿಂತನೆ ಬಂದು ಹೋಯಿತು ಮುಖ್ಯವಾಗಿ ನೆಹರು ಕಾಲದಲ್ಲಿ ಆ ಚಿಂತನೆ ಬಂತು ಅದು ಗಾಂಧಿ ತತ್ವಕ್ಕೆ ತೀರ ವಿರೋಧ ಇತ್ತು ಆಗ ಗಾಂಧಿಗೆ ಅದನ್ನು ಸರಿಪಡಿಸ್ಲಿಕ್ಕೆ ಸಾಧ್ಯ ಇತ್ತು ಆ ಪ್ರಶ್ನೆ ಬೇರೆ ಆದರೆ ಬೃಹತ್ ಕೈಗಾರಿಕೆಗಳಿಂದಾಗಿ ಏನಾಯ್ತು ಅಂತ ಹೇಳಿದರೆ ಶ್ರೀಮಂತರು ಅತ್ಯಂತ ಶ್ರೀಮಂತರಾದರು ಬಡವರು ಅತ್ಯಂತ ಬಡವರಾದರು ದುಡಿಲಿಕ್ಕೆ ನಮಗೆ ಜಪಾನ್ ಹಾಗೆ ಹಳ್ಳಿ ಹಳ್ಳಿಗಳಲ್ಲಿ ಸಣ್ಣ ಸಣ್ಣ ಗುಡಿ ಕೈಗಾರಿಕೆಗಳನ್ನು ಮಾಡಿ ನಾವೂ ಸ್ವತಂತ್ರ ಆಗಬೇಕು ಜೀವನ ಮಾಡಬೇಕು ನಮ್ಮ ದೇಶವೂ ಒಳ್ಳೇದಾಗಬೇಕು ದೇಶಕ್ಕೆ ಹೆಚ್ಚು ಉತ್ಪತ್ತಿ ಬರೀಬೇಕು ಜಪಾನ್ ಇವತ್ತು ಆ ಗುಡಿ ಕೈಗಾರಿಕೆಗಳಿಂದ ಸೃಷ್ಟಿ ಮಾಡಿದಂಥ ವಸ್ತುವನ್ನು ಮಾರಾಟ ಮಾಡಿ ಅಮೇರಿಕಕ್ಕೆ ಸಾಲ ಕೊಡ್ತಾರೆ ಎನ್ನುವಂಥ ಸ್ಥಿತಿಯಲ್ಲಿ ಉಂಟು ಅಂಥ ವಿದ್ಯಾಭ್ಯಾಸ ನಮ್ಮ ಯುವಕರಿಗೆ ನಾವು ಕೊಡಲಿಲ್ಲ ಇದು ನಮ್ಮ ದೇಶದ ದೌರ್ಭಾಗ್ಯ ಆದ್ದರಿಂದ ಯುವಕರ ದೂರಿ ಪ್ರಯೋಜನ ಇಲ್ಲ ನಾವು ಯುವಕರನ್ನು ಸರಿಯಾದ ರೀತಿಯಲ್ಲಿ ತರಬೇತಿ ಮಾಡದೆ ಅವರನ್ನು ಕೇವಲ ಗುಲಾಮಗರಿಗೆ ಚಾಕ್ರಿಗೆ ಸಿದ್ಧತೆ ಮಾಡ್ತಾ ಇದ್ದೇವೆ ಚಾಕ್ರಿ ಸಿಗುವುದು ಸಾಧ್ಯವೇ ಇಲ್ಲ ಎಲ್ಲ ವಿದ್ಯಾವಂತರಿಗೆ ಅವರು ದುಡಿತಕ್ಕೆ ಅವರನ್ನು ಸಿದ್ಧತೆ ಮಾಡಬೇಕಾಗಿತ್ತು ಮಾಡಲಿಲ್ಲ ಅಂದ ಹಾಗೆ ನಿಮ್ಮ ವಿದ್ಯಾಭ್ಯಾಸ ಎಲ್ಲಿ ಆಯಿತು ನನ್ನ ವಿದ್ಯಾಭ್ಯಾಸ ಹಳ್ಳಿಯಲ್ಲೇ ಆಯಿತು ಪ್ರಾರಂಭತ್ತು ನಾನು ಆಗಿನ ಕಾಲದಲ್ಲಿ ಜಾಯಿಂಟ್ ಫ್ಯಾಮಿಲಿ ನನ್ನ ತಂದೆ ತೀರಿ ಹೋಗಿದ್ದರು ತಾಯಿಯ ತಂದೆಯ ಆಶ್ರಯದಲ್ಲಿ ನಾನು ಬದುಕಿದೆ ದೊಡ್ಡ ಕುಟುಂಬವನ್ನು ಅವ್ರು ನೋಡಬೇಕಾಗಿತ್ತು ಇಂಗ್ಲೀಷ್ ವಿದ್ಯಾಭ್ಯಾಸಕ್ಕೆ ಕಾಸರಗೋಡು ಮಂಗಳೂರು ಪುತ್ತೂರು ಈ ಕಡೆಯಲ್ಲಿ ಮಾತ್ರ ಹೈಸ್ಕೂಲಿಗೆ ಹೋಗಬೇಕಾದ್ದರಿಂದ ಅಷ್ಟು ಖರ್ಚು ಮಾಡಿಕೊಂಡು ದೊಡ್ಡ ಜಾಯಿಂಟ್ ಫ್ಯಾಮಿಲಿಯ ಆಡಳಿತ ಮಾಡೋತಕ್ಕ ಬರೀ ಕಷ್ಟ ಆಡೀತು ಅಂತ ತಾಯಿ ನನಗೆ ಹೇಳಿದರು ಅಜ್ಜನೇ ಕಳಿಸ್ಲಿಕ್ಕೆ ಮನಸ್ಸಿತ್ತು ಇಂಗ್ಲೀಷ್ ವಿದ್ಯಾಭ್ಯಾಸಕ್ಕೆ ಪ್ರಾರಂಭದಲ್ಲಿ ಆದರೆ ತಾಯಿ ಹೇಳಿದ್ರು ನನ್ನ ತಂದೆ ಕಷ್ಟ ಆಡೀತು ನೀನು ಸಂಸ್ಕೃತ ಕಲಿ ಅಂತ ಹೇಳಿದರು ಹಾಗೆ ಹತ್ತಿರದಲ್ಲಿ ನಾನು ಅಗಲ್ಪಾಟಿ ಶಾಲೆಗೆ ಮತ್ತು ಮಹಾಜನ ಸಂಸ್ಕೃತ ಶಾಲೆಗೆ ಹೋದೆ ಹೋದ ನಂತರ ನಾನು ಹೇಗೆ ಎಲ್ಲ ಕ್ಷೇತ್ರಗಳಲ್ಲಿ ಮನಪೂರಕ ದುಡ್ದೇನೋ ಹಾಗೆ ಸಂಸ್ಕೃತದಲ್ಲಿ ಮನಪೂರಕ ದುಡಿದೆ ನಾನು ಅದನ್ನು ಅಹಂಕಾರ ಹೇಳುವಂಥದ್ದಲ್ಲ ನನ್ನ ಪರಿಸರದಲ್ಲಿ ಸಂಸ್ಕೃತ ವಿದ್ಯಾಭ್ಯಾಸಕ್ಕೆ ಯಾವುದೇ ಒಂದು ಪ್ರೇರೇಪಣೆ ಇರಲಿಲ್ಲ ನಾವು ನೇಗಿಲು ಹಿಡಿದು ಗದ್ದೆಯಲ್ಲಿ ಕೆಸರಲ್ಲಿ ಗೊಬ್ಬರ ಹೊತ್ತು ಜೀವನ ಮಾಡತಕ್ಕಂಥ ಒಂದು ಸಮಾಜದಲ್ಲಿ ಹುಟ್ಟಿದಂಥವ ಆದರೆ ಸಂಸ್ಕೃತ ಕಲಿಬೇಕು ಅಂತ ಹೋದ ನಂತರ ಅಲ್ಲಿನ ಪರಿಸರದಲ್ಲಿ ನಾನು ಅದಕ್ಕಿಂತ ಕಡಿಮೆ ಆಗಬಾರದಂಥ ರಾತ್ರಿ ಹಗಲು ಇಡೀ ಆ ಕಾಲದಲ್ಲಿ ನನಗೆ ಕಾಳಿದಾಸನೋ ಭಾಸನೋ ವ್ಯಾಸನೋ ಎಲ್ಲ ಭಯಪಟ್ಟ ಭಯಪಟ್ಟ ಕಲ್ತು ನಾನು ಸಂಸ್ಕೃತ ಪರೀಕ್ಷೆಯಲ್ಲಿ ಮೊದಲನೇ ಪರೀಕ್ಷೆಯಲ್ಲಿ ಅಲ್ಲಿ ನಂಬೂದಿರಿ ಬ್ರಾಹ್ಮಣರಂಥ ದೊಡ್ಡ ದೊಡ್ಡ ಪ್ರಖ್ಯಾತ ಈ ವೈದಿಕ ವಂಶದ ನನ್ನ ಸಹಪಾಠಿಗಳಿದ್ದರು ನಾನೊಬ್ಬನೇ ಫಸ್ಟ್ ಕ್ಲಾಸ್ ಬಂದೆ ಅವರೆಲ್ಲ ತರ್ಡ್ ಕ್ಲಾಸಲ್ಲಿ ಪಾಸಾದ್ರು ಯೂನಿವರ್ಸಿಟಿ ಡಿಗ್ರಿಯಲ್ಲಿ ನಾನೊಬ್ಬನೇ ಪಾಸಾದೆ ವಿದ್ ಕ್ಲಾಸ್ ಯಾಕೆ ಮಾತ್ ಮಾತು ಹೇಳ್ತಾ ಇದ್ದೆ ಅಂದರೆ ಯಾವತನಾದರೂ ದುಡಿದ್ರೆ ಅದು ಮಾನಸಿಕವಾಗಿ ಆಗಲಿ ಬೌದ್ಧಿಕವಾಗಿ ಆಗಲಿ ಸರಿಯಾಗಿ ಶ್ರದ್ಧಾಪೂರ್ವಕ ದುಡಿದ್ರೆ ಆತನಿಗೆ ಒಂದು ಸಮಗ್ರತೆ ಪೂರ್ಣತೆ ಯೋಗ್ಯತೆ ಬಂದೇ ಬರ್ತದೆ ಎನ್ನುವ ಒಂದು ಆದರ್ಶವನ್ನು ನಾನು ಜೀವನದಲ್ಲಿ ಕಂಡು ಸಂತೋಷಪಟ್ಟಿದ್ದೇನೆ ಮಹಾಜನ ಸಂಸ್ಕೃತ ಕಾಲೇಜಿನ ವಿದ್ಯಾಭ್ಯಾಸ ಪದ್ಧತಿ ಆ ಪರಿಸರ ನಿಮ್ಗೆ ಹೇಗೆ ಅನಿಸುತ್ತಿತ್ತು ನನಗೆ ಒಳ್ಳೆದಾಗಿ ಅನಿಸಿದೆ ಯಾಕಂದರೆ ಆಗ ಹೆಚ್ಚು ಜನರು ಬ್ರಾಹ್ಮಣರೇ ನನ್ನ ಜೊತೆಯಲ್ಲಿ ನಾವು ಸಹಪಾಠಿಗಳಿದ್ರು ಅವರು ಬೆಳಗ್ಗೆ ಸ್ನಾನ ಮಾಡೋದು ನನಗೆ ನಮ್ಮ ಸಮಾಜದಲ್ಲಿ ಬೆಳಗ್ಗೆ ಅದು ಸ್ನಾನ ಮಾಡತಕ್ಕಂಥ ಒಂದು ಪದ್ಧತಿ ಇರಲಿಲ್ಲ ಸ್ವಲ್ಪ ಸಮಯದ ನಂತರ ಸ್ವಲ್ಪ ಕಾಫಿ ಕುಡಿದ್ರು ಊಟ ಮಾಡಿದ್ರು ಅದಿ ಸ್ನಾನ ಮಾಡಬೇಕು ಹೊರತು ಆಗ ಬೆಳಗ್ಗೆ ಅದೊಂದು ಕೆರೆಗೆ ತಣ್ಣೀರಿನ ಕೆರೆಗೆ ಹೋಗಿ ನಾವೆಲ್ಲ ಮುಳುಗಾಕ ಸ್ನಾನ ಮಾಡೋದು ಪ್ರಾರಂಭದಲ್ಲಿ ಕಷ್ಟ ಆಯಿತು ಆದರೆ ಆ ಪ್ರಾತಃ ಕಾಲದ ಸ್ನಾನ ದೇಹಕ್ಕೆ ಮನಸ್ಸಿಗೆ ಆನಂದ ಕೊಟ್ಟಿತು ತಣ್ಣೀರಿನ ಸ್ಥಾನ ಮತ್ತು ಅಲ್ಲಿ ಸಂಸ್ಕೃತ ಭಾಷೆಯಲ್ಲಿ ನಾವು ಶುದ್ಧವಾದ ಉಚ್ಚಾರಗಳನ್ನು ಕಲೀಲಿಕ್ಕೆ ನನಗೆ ಸಂತೋಷ ಆಯಿತು ಇವತ್ತು ಕನ್ನಡ ಪಂಡಿತರೆಂಬವರು ಸಂಸ್ಕೃತ ಪಂಡಿತರೆಂಬುವರು ಅಲ್ಪಪರಾಣ ಮಹಾಪ್ರಾಣವನ್ನು ಸರಿಯಾಗಿ ತಿಳ್ಕೊಂಡು ಉಚ್ಚರಿಸುವುದಿಲ್ಲ ಇದನ್ನು ಏನಾಗ್ತಾನೆ ಅಂತ ನಾನು ಇತ್ತೀಚೆಗೆ ಓದಿದ್ರೆ ಹಾಗೆ ಯಾವಾತನೂ ಸಂಸ್ಕೃತ ಮಹಾಪ್ರಾಣ ಅಲ್ಪಪ್ರಾಣಗಳನ್ನು ಸರಿಯಾದ ರೀತಿಯಲ್ಲಿ ಉಚ್ಚರಿಸ್ತಾನೋ ಆತನ ಶರೀರಕ್ಕೆ ಆರೋಗ್ಯ ಹೊರತು ಅದನ್ನು ಕೇಳುವ ಕಿವಿಗೂ ಆರೋಗ್ಯ ಉಂಟು ಎನ್ನುವಂಥ ಒಂದು ಮಾತು ನಾನು ಓದಿದೆ ನನಗೆ ಸಂತೋಷ ಆಗಿರೋದ್ರಿಂದ ನಮ್ಮ ದೇಶದ ಸಂಸ್ಕೃತಿ ಏನಂತ ಹೇಳಿದರೆ ಅದಾತ ಸ್ವರಿತಗಳಲ್ಲಿ ವೇದ ಮಂತ್ರಗಳನ್ನು ಹೇಳುವಂತಹದ್ದು ಅವರ ಆರೋಗ್ಯಕ್ಕೂ ಅದನ್ನು ಕೇಳುವಂಥ ಜ ಕೇಳುವ ಆರೋಗ್ಯಕ್ಕೂ ಒಳ್ಳೆಯದು ಎನ್ನುವಂಥ ಮಹತ್ವವಾದಂಥ ಒಂದು ವಿಷಯ ಇರುವುದರಿಂದ ಸಂಸ್ಕೃತ ವಿದ್ಯೆಯಲ್ಲಿ ಅದು ನಮಗೆ ಅದು ಬರ್ತದೆ ಶುದ್ಧವಾದ ರೀತಿಯಲ್ಲಿ ಭಾಷಾ ಜ್ಞಾನ ಬರಬೇಕು ಅದರಿಂದ ಅವನಿಗೆ ಒಳ್ಳೇದುಂಟು ಸಮಾಜಕ್ಕೆ ಒಳ್ಳೆದುಂಟು ಎನ್ನುವಂಥದ್ದು ನಿಮ್ಮ ವಿದ್ಯಾಭ್ಯಾಸದ ಮೇಲೆ ಪ್ರಭಾವ ಬೀರಿದ ನಿಮ್ಮ ಗುರುಗಳು ಯಾರ್ಯಾರು ನಮ್ಮ ವಿದ್ಯಾಭ್ಯಾಸದ ಮೇಲೆ ಎಲ್ಲ ಹೆಚ್ಚಿನವರೆಲ್ಲರನ್ನೂ ನಾನು ತುಂಬ ಗೌರವದಿಂದ ಕಂಡಿದ್ದೇನೆ ಆದರೆ ಪ್ರಾರಂಭದಲ್ಲಿ ನನಗೆ ಒಬ್ಬರು ಪಂಜಿರ್ಕೆ ಅನಂತ ಭಟ್ರು ಎನ್ನುವಂಥವರು ಪ್ರಾರಂಭದಲ್ಲಿ ಹೊಯ್ಗೆಯಲ್ಲಿ ನನ್ನ ಬೆರಳು ತಿದ್ದಿ ನನಗೆ ಶ್ರೀ ಗಣಾಧಿಪತಯ್ಯ ನಮಃ ಎನ್ನುವಂಥ ಒಂದು ಆ ಮಂತ್ರ ಆಗಿದ್ದನ್ನು ಕಲಿಸಿದರು ನಾನು ಆ ಕಾಲಕ್ಕೆ ಆ ಮಂತ್ರದ ಅರ್ಥ ಏನು ನನಗೆ ಗೊತ್ತಿರಲಿಲ್ಲ ಆದರೆ ಆ ಮಂತ್ರವನ್ನು ಅಂದಿನಿಂದ ಇಂದಿನವರೆಗೂ ನಾನು ಬಾಯ್ಪಾಟ ತಿಳ್ಕೊಂಡಿದ್ದೇನೆ ಆ ದಿವಸ ಅರ್ಥ ಗೊತ್ತಿರಲಿಲ್ಲ ಈ ದಿವಸ ಅರ್ಥ ಗೊತ್ತಾಗಿದೆ ನನಗೆ ಯಾಕಂದರೆ ಆ ಪ್ರಾರಂಭದ ಗುರುವಿನ ಉಪದೇಶ ನನ್ನ ಜೀವಮಾನದಲ್ಲಿ ಮರೀಲಿಕ್ಕಿಲ್ಲ ಅವರು ನನಗೆ ಪ್ರಾರಂಭದ ವಿದ್ಯೆಯನ್ನು ಕೊಟ್ಟರು ಹೊರತು ಆಮೇಲೆ ವಿದ್ಯೆ ಬೇರೆ ಜನರು ಆದರೆ ಅವರನ್ನು ನೆನಪು ಆ ನೆನಪನ್ನು ಇಟ್ಟುಕೊಂಡು ನಾನು ಪಂಚಾಯತ್ ಪ್ರೆಸಿಡೆಂಟ್ ನನಗೆ ಹದಿನೈದು ವರ್ಷ ಇದ್ದೆ ಆಗ ಅವರ ಸ್ಮರಣೆಗೆ ಒಂದು ಶಾಲೆಯನ್ನು ಮಾಡಿದೆ ಪಂಚಾಯತ್ನಲ್ಲಿ ಅನಂತಭಟ್ಟ ಸ್ಮಾರಕ ಪಂಚಾಯತ್ ಶಾಲೆ ಅಂತ ಇವತ್ತು ನನ್ನ ಕಣ್ಣ ಮುಂದೆ ನನ್ನ ಮನೆಯ ಮುಂದೆ ಒಂದು ದೊಡ್ಡ ಕಟ್ಟರಗಟ್ಟಿ ಒಂದು ಶಾಲೆ ನಡೀತದೆ ಆ ಗುರುರನ್ನು ತೀರಿಸಿದ್ರು ಆಮೇಲೆ ಸಾಹಿತ್ಯದಲ್ಲಿ ಪೆರಳಾಲ್ ಕೃಷ್ಣ ಏನಂಥ ದೊಡ್ಡ ದೊಡ್ಡ ವಿದ್ವಾಂಸರಿದ್ದರು ಮುಳೇ ತಿಮ್ಮಪ್ಪಯ್ಯ ಕಡಿಂಗೂರು ಶಂಕರ ಭಟ್ರು ಶ್ರೇಡ್ಯಾಮ್ ಕೃಷ್ಣ ಭಟ್ರು ಎಲ್ಲ ಎಂಥ ವಿದ್ವಾಂಸರು ಅವರಿಗಿಂತ ಒಂದು ತೂಕ ಹೆಚ್ಚು ಕಡಿಮೆ ಅಷ್ಟೇ ಒಂದು ಗುರುಗುಂಜಿ ತೂಕದಷ್ಟು ಹೆಚ್ಚೆ ಅಂತ ಹೇಳಬಹುದಾದಂಥ ವಿದ್ವಾಂಸರು ಅಂಥ ವಿದ್ವಾಂಸರು ನನಗೆ ಕನ್ನಡ ಅಧ್ಯಾಪಕರಾಗಿದ್ದರು ಸಂಸ್ಕೃತಕ್ಕೆ ಅವರಿಗೆ ಸಂಸ್ಕೃತ ಗೊತ್ತಿತ್ತು ಅವರಿಗೆ ಸಂಸ್ಕೃತಕ್ಕೆ ಈ ಶಂಕರಶಾಸ್ತ್ರಿಗಳಂಥವ್ರು ಮಹೋಪಾಧ್ಯಾಯ ಅವರು ತಿರುವನಂತಪುರದಲ್ಲಿ ಮಹೋಪಾಧ್ಯಾಯ ಡಿಗ್ರಿ ಪಾಸಾಗಿ ಬಂದಂಥವ್ರು ಅವರ ಅತಿಮ ವಿದ್ವಾಂಸ ಅವರು ಸಾಹಿತ್ಯ ವೇದಾಂತ ಆಯುರ್ವೇದ ಜ್ಯೋತಿಷ ತರ್ಕ ಮೀಮಾಂಸ ಎಲ್ಲವನ್ನು ಸಮಗ್ರವಾಗಿ ಬರದಂಥ ದೊಡ್ಡ ವಿದ್ವಾಂಸ ಆಮೇಲೆ ಇತ್ತೀಚೆಗೆ ನಾನು ಈ ತರಬೇತಿ ಶಿಕ್ಷಣ ಪಡೆದ ನಂತರ ಎಲ್ಲ ಹೇಗೆ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿಕೊಡಬೇಕು ಅಂತ ಹೇಳೋದನ್ನು ಎದ್ದು ನಿಂತು ಬೋರ್ಡ್ನಲ್ಲಿ ಬರೆಯುವಂಥದ್ದೆಲ್ಲ ಈಗ ನಾನು ತರಬೇತಿ ಶಿಕ್ಷಣದ ನಂತರ ನಾನು ಕೂಡ ಕಲ್ತುಕೊಂಡೆ ಆಗ ಪದ್ಧತಿ ಇತರ ಉಪಾಧ್ಯಾಯರು ಇರಲಿಲ್ಲ ಶಂಕರ ಶಾಸ್ತ್ರಿಗಳು ಮಾತ್ರ ಚಂಪು ರಾಮಾಯಣವನ್ನು ನನಗೆ ಅಭ್ಯಾಸ ಮಾಡಿ ನನಗೆ ಕಲಿಸಿದ್ದು ಒಂದು ಆ ಚಂಪು ರಾಮಾಯಣದಲ್ಲಿ ಹನುಮಂತ ಎದ್ದು ನಿಂತು ಹನುಮಂತ ಮಾಡಿದ ಅಂತ ಹೇಳುವಾಗ ಅವರ ಅವರ ಹೇಳುವ ಮಾತು ಅವರ ಶರೀರದ ಇದು ಚಲನೆ ಅವರ ಧಾಟಿಯಿಂದ ಹನುಮಂತನ ಸಮುದ್ರ ಉಲ್ಲಂಘನೆ ಮಾಡಿದಂಥ ದೃಶ್ಯ ನಮ್ಮ ಕಣ್ಣ ಮುಂದೆ ಕಾಣ್ತಿತ್ತು ಅವತ್ತು ಬೋರ್ಡ್ನಲ್ಲಿ ಸರಿಯಾಗಿ ಅವರು ಬರೆದು ನಮಗೆ ನೋಟ್ಸು ತಯಾರು ಮಾಡ್ತಿದ್ರು ನನಗೆ ಇದು ಆಶ್ಚರ್ಯ ಆಗ್ತಾರೆ ಆ ಕಾಲದ ವಿದ್ವಾಂಸರು ಅಷ್ಟು ಅಷ್ಟು ಒಂದು ವೈಜ್ಞಾನಿಕವಾದಂಥ ರೀತಿಯಲ್ಲಿ ಮಾನಸಶಾಸ್ತ್ರ ಪ್ರಕಾರದ ರೀತಿಯಲ್ಲಿ ಪಾಠ ಮಾಡಿದಂಥವ್ರೂ ನಾನು ಇನ್ನೊಬ್ಬರನ್ನು ಕಾಣಿಲ್ಲ ಅಂತಹ ವಿದ್ವಾಂಸರು ವಿದ್ವತ್ತು ಕೂಡ ಅಪಾರ ಒಳ್ಳೆಯ ವಿದ್ವಾಂಸರು ಸ್ವಲ್ಪ ಸಣ್ಣ ಪ್ರಾಯದಲ್ಲಿ ತೀರು ಅದು ದೊಡ್ಡ ನಷ್ಟ ನಮಗೆ ಆ ಕಾಲೇಜಿಗೆ ಅಂಥ ವಿದ್ವಾಂಸರು ನನಗೆ ಅಧ್ಯಾಪಕರಾಗಿದ್ದರೆ ಹೆಮ್ಮೆ ನನಗೆ ಅದು ಅವರೇ ನೀವು ಬಾಲ್ಯದಲ್ಲಿ ಹೇಗಿದ್ರಿ ಭಾಳ ಮುಗ್ಧರಾಗಿದ್ದರು ತುಂಟಾಟಾಡ್ತಿದ್ರು ಹೇಗೆ ನಿಮ್ಮದು ಸ್ವಲ್ಪ ನಿಮ್ಮ ಅನುಭವಗಳನ್ನು ಸ್ವಲ್ಪ ನಮ್ಮ ಶ್ರೋತಗಳಿಗೆ ಮಾಹಿತಿ ಮಾಡಿಕೊಂಡು ಹಲ್ಯದಲ್ಲಿ ಸಮ ಹೆಚ್ಚಾಗಿ ನಾವು ಸ್ವಲ್ಪ ತುಂಟಾಟ ಮಾಡುವಂಥ ಸ್ವಭಾವದವರೇ ಯಾಕಂದರೆ ಶಾರೀರಿಕ ಒಂದು ಪ್ರಕೃತಿಯಲ್ಲಿ ನಾವು ನಮ್ಮ ಹಿರಿಯರ ಪರಂಪರೆಯಿಂದಲೇ ನಾವು ದುಡಿಮೆ ಮಾಡತಕ್ಕಂಥ ಜನ ದುಡಿಯುವರು ಗದ್ದೆಯಲ್ಲಿ ದುಡಿಯುವರು ಕಾಡಿನಲ್ಲಿ ದುಡಿಯುವರು ಬೇಟೆ ಹೋಗುವವರು ಈ ಕಂಬಳದಲ್ಲಿ ಈ ಎತ್ತುಗಳನ್ನು ಓಡಿಸುವಂಥವ್ರು ಇದೆಲ್ಲ ಇದ್ದರಿಂದ ಮತ್ತು ನಮ್ಮ ನಾವು ಸೃಷ್ಟಿ ಮಾಡಿದಂಥ ಭತ್ತದ ಅನ್ನ ಅಕ್ಕಿಯ ಅನ್ನವನ್ನೇ ಊಟ ಮಾಡೋರು ನಾವು ಮಾಡಿದ ತರಕಾರಿಯನ್ನೇ ನಾವು ಊಟ ಮಾಡುವ ಹೊರತು ಪೇಟೆಯಿಂದ ತಂದು ಜೀವನ ಮಾಡುವಂಥವರಲ್ಲ ಹೀಗೆ ಎಲ್ಲ ಬೆವರು ಸುರಿಸಿ ಕಷ್ಟಪಟ್ಟು ಶರೀರವನ್ನು ಒಳ್ಳೆ ಪಳಗಿಸಿಕೊಂಡು ದುಡಿದುದರಿಂದ ಚಟುವಟಿಕೆ ಇದ್ದಂಥ ಜನಾಂಗ ಬ್ರಾಹ್ಮಣರಲ್ಲಿ ನಾನು ಅಷ್ಟು ಚಟುವಟಿಕೆ ಯಾಕೆ ಕಾಣಲಿಲ್ಲ ಅಂತೇಳಿದರೆ ಅವರಿಗೆ ಪಾಠ ಓದುವುದು ಬರೆಯುವುದು ಶಾಸ್ತ್ರಗಳು ಹೊರತು ಶಾರೀರಿಕ ಶ್ರಮ ಅಷ್ಟಿರಲಿಲ್ಲ ಹಾಗಾಗಿ ಅವರಲ್ಲಿ ಚಟುವಟಿಕೆ ಅಷ್ಟು ಕಾಣೋದಿಲ್ಲ ಮನಸ್ಸಿನ ಒಳಗಿದ್ರು ಕೂಡ ಇವರಲ್ಲಿ ಚಟುವಟಿಕೆ ಉಂಟಲ್ಲ ಇವರು ತಂಟೆ ಮಾಡಲಿಕ್ಕೆ ಪ್ರಾರಂಭದಲ್ಲಿ ಸು ಹಾಗಾಗಿ ಸ್ವಲ್ಪ ಏನಾದರೂ ಜಗಳ ಇದ್ದರೆ ಸ್ವಲ್ಪ ಬಂಟ್ರ ಯುವಕರನ್ನು ಕರೆಯುವಂಥ ಒಂದು ಪದ್ಧತಿ ಇತ್ತು ಜಗಳಕ್ಕೆ ಯಾಕೆಂದರೆ ಒಳ್ಳೆ ಶಕ್ತಿ ಉಂಟು ಹಾಗೆ ನಮಗೆ ಸಣ್ಣದಿರುವಾಗಲಿ ಒಳ್ಳೆ ನನಗೆ ಹದಿನ ಸುಮಾರು ಹತ್ತು ಹದಿನೈದು ಇಪ್ಪತ್ತು ವರ್ಷಗಳವರೆಗೆ ನನ್ನ ನನಗೆ ಅನಾರೋಗ್ಯವೇ ಬರಲಿಲ್ಲ ತಲೆನೋವೇ ಬರಲಿಲ್ಲ ಅದನ್ನು ಒಳ್ಳೆಯ ಚಟುವಟಿಕೆ ಇತ್ತು ನಮ್ಮ ಜೊತೆಯಲ್ಲಿ ನಾನು ಎಲ್ಲ ನಮ್ಮ ಯುವಕರನ್ನು ನಮ್ಮ ಮನೆಯ ಈ ಕಾಯುವ ಹುಡುಗರೆಲ್ಲ ಇದ್ದರು ಅವರನ್ನೆಲ್ಲ ಕರ್ಕೊಂಡು ನಾನು ದನ ಹೋಗ್ತಾ ಇದ್ದೆ ಲೂಟಿ ಮಾಡ್ತಾ ಇದ್ದೆ ಕೆಲಸ ಮಾಡ್ತಾ ಇದ್ದೆ ಆಟ ಆಡ್ತಾ ಇದ್ದೆ ಆಗಿನ ಆಟ ಈಗಿನ ಹಾಗೆಲ್ಲ ಸ್ವಲ್ಪ ವಯೊಲೆಂಟ್ ಆಟ ಅದು ಕುಟ್ಟಿದ್ದೊಣ್ಣೆ ಆಟ ಇದೆಲ್ಲ ಆಟ ಆಡ್ತಾಯಿದ್ದೆ ಕುಟ್ಟಿದ್ದೊಣ್ಣೆ ಅಂತ ಒಂದು ಆಟ ಕಾಲು ಚೆಂಡಾಟ ಅಂದರೆ ಈಗಿನ ಫುಟ್ಬಾಲ್ ಅಲ್ಲ ಚರ್ಮದಲ್ಲಿ ಒಳಗೆ ಗಟ್ಟಿ ತುಂಬಿಸಿದಂತಹ ಕಾಲು ಚಂಡಾಟ ಅದು ತಾಗಿದರೆ ಬೋಧದಲ್ಲಿ ಬೀಳ್ಬೋದು ಅದನ್ನು ಸಹಿಸಿಕೊಳ್ಳುವಂಥ ಹತ್ರ ಹಣಬೇಕು ಅಂಥ ಆಟಗಳೆಲ್ಲ ಆಡ್ತಿದ್ದೆವು ಮತ್ತು ಮರಕ್ಕೆ ಹತ್ತುತ್ತಿದ್ದೆವು ಈ ತೆಂಗಿನ ಮರಕ್ಕೆ ಹತ್ತಿಕೊಂಡವರು ತೆಂಗಿನ ತೆಂಗಿ ಅದೆಲ್ಲ ಚಟುವಟಿಕೆ ನಮಗೆ ಅವಶ್ಯ ಇದ್ದಲ್ಲ ಅಂದರೆ ಸುಮ್ಮಗಿರಲಿಕ್ಕೆ ಆಗೋದಿಲ್ಲ ಹಿಡ್ಡೆ ನಮಗೆ ಶಾರೀರಿಕವಾದಂಥ ಶಕ್ತಿಯನ್ನು ಬೌದ್ಧಿಕವಾದ ಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಲಿಕ್ಕೆ ಹಿರಿಯರು ಗುರುಗಳು ಮಾರ್ಗದರ್ಶನ ಮಾಡಬೇಕು ಆಗ ಮಾತ್ರ ಈ ಶಕ್ತಿಯವ್ರು ಸರುಪಬೇಕಾಗ್ತಾರೆ ಇಲ್ಲದಿದ್ದರೆ ಬಂಟರು ಸ್ವಲ್ಪ ನಮ್ಮ ಸಮಾಜದಲ್ಲಿ ತುಂಟರು ಅಂತ ಹೇಳಲಿಕ್ಕೆ ಒಂದು ಕಾರಣ ಏನಂದರೆ ಅವರು ಸರಿಯಾಗಿ ಉಪಾಧ್ಯಾಯರಾಗಲಿ ಸಮಾಜವಾಗಲಿ ಉಪಯೋಗಿಸ್ತಿರಲಿಲ್ಲ ಇದು ಸಮಾಜದ ತಪ್ಪು ಹೊರತು ಅವ್ರ ತಪ್ಪಲ್ಲ ನಾನು ಉಪಾಧ್ಯಾಯರನ್ನೇ ಹೇಳೋದು ಹೊರತು ಯುವಕರನ್ನು ವಿದ್ಯಾರ್ಥಿಗಳನ್ನು ಯಾವಾಗಲೂ ದೂರೋದಿಲ್ಲ ಉಪಾಧ್ಯಾಯರು ಮಾರ್ಗದರ್ಶನ ಮಾಡತಕ್ಕವ್ರು ಮಾರ್ಗದರ್ಶನ ಮಾಡೋದಿಲ್ಲ ಉದಾಹರಣೆ ಒಂದು ಹೇಳ್ತೇನೆ ನಾನು ಕ್ಲಾಸಿನಲ್ಲಿ ಒಬ್ಬ ಹುಡುಗ ಪ್ರಶ್ನೆ ಕೇಳ್ತಾನೆ ಜೋರಾಗಿ ಪ್ರಶ್ನೆ ಕೇಳಿದರೆ ಉಪಾಧ್ಯಾಯಿ ಕೆಲವು ಸಲ ಉತ್ತರ ಕೊಡ್ಲಿಕ್ಕೆ ಗೊತ್ತಿರೋದಿಲ್ಲ ಸುಮ್ಮನೆ ಬಾಯಿ ಮುಚ್ಚು ಅಂತ ಹೇಳ್ತಾರೆ ಆಮೇಲೆ ಕೆಲವರು ಹೇಳ್ತಾರೆ ನೀನು ಗೊಬ್ಬರ ಹೊರಲಿಕ್ಕೋರು ನಾನು ಕೇಳಿದ್ದೇನೆ ಗೊಬ್ಬರ ಹೊರುವಂಥ ಸಮಾಜದಿಂದ ಬಂದಂಥ ಹುಡುಗರ ಹತ್ರ ಈ ಅಧ್ಯಾಪಕರು ಗೊಬ್ಬರ ಹೊರಲಿಕ್ಕೋರು ಅಂದು ಹೋಗುವಂಥ ಇವರಿಗೆ ಅವನ ತುಂಟತನವನ್ನು ಒಳ್ಳೆ ರೀತಿಯಲ್ಲಿ ಡೈವರ್ಷನ್ ಮಾಡಿಕೊಂಡು ಸಮಾಜಕ್ಕೆ ಅವನು ಒಳ್ಳೆಯ ಪ್ರಜೆಯಾಗಿ ಮಾಡತಕ್ಕಂಥ ಯೋಗ್ಯತೆ ಇಲ್ಲ ಇವರಿಗೆ ಹಾಗಾಗಿ ಆ ತುಂಟತನ ಏನು ಒಂದು ಕ್ವಾಲಿಟಿ ಯಾಕಂದರೆ ಚಟುವಟಿಕೆ ಎನರ್ಜಿ ಆ ಎನರ್ಜಿಯನ್ನು ಸದುಪಯೋಗಿಸಿ ಬಿಡಬೇಕು ಎನ್ನುವಂಥದ್ದು ಸಮಾಜಕ್ಕೆ ಹಿರಿಯರಿಗೆ ಅಧ್ಯಾಪಕರಿಗೆ ಇರತಕ್ಕಂಥ ಕರ್ತವ್ಯ ಅದನ್ನು ಮಾಡದೆ ಅವರು ನಾವು ಹಾಳು ಮಾಡ್ತೇವೆ ಅವ್ರದ್ದು ಅವರು ಹಾಳಲ್ಲ ಆ ತುಂಟತನ ಎನ್ನುವಂಥದ್ದು ಎನರ್ಜಿ ಎನ್ನುವಂಥದ್ದು ನಿಜವಾಗಿ ಯೋಗ್ಯತೆ ಅವರದ್ದು ಈಗ ನೀವು ಆ ಕಾಲದಲ್ಲಿ ಭಾಳ ಚೆನ್ನಾಗಿ ತುಪ್ಪ ಹಾಲು ಹಣ್ಣು ತರಕಾರಿ ಎಲ್ಲವನ್ನು ಚೆನ್ನಾಗಿ ತಿಂತಿದ್ರಿ ಶಕ್ತಿಯಾಗಿದ್ರಿ ಜೊತೆಗೆ ಚಟುವಟಿಕೆನೂ ಇತ್ತು ಆದರೆ ಆಗಿನ ಕಾಲದ ಆಹಾರ ಪದಾರ್ಥಗಳಿಗೂ ಈಗಿನ ಕಾಲದ ಈ ಮೆನ್ಯೂರು ಹಾಕಿ ಬೆಳಿರತಕ್ಕಂಥ ಈ ತರಕಾರಿ ಹಣ್ಣು ಇವುಗಳಿಗೆ ವ್ಯತ್ಯಾಸ ಏನಾದ್ರು ಕಾಣ್ತಿರೋ ಹೇಗೆ ನಿಜವಾದಂಥ ವ್ಯತ್ಯಾಸ ಉಂಟು ನಿಜವಾಗಿ ಅದು ಅತ್ಯಂತ ಶುದ್ಧ ಅಷ್ಟು ನಿರ್ಮಲವಾದ್ದು ನಾವೇ ನೀರು ಹಾಕಿ ನಾನು ಸಹ ತರಕಾರಿಗೆ ನೀರು ಹಾಕಿದೆ ಕೊಡಪಾನಲ್ಲಿ ಎತ್ತುಕೊಂಡು ನೀರು ಹಾಕಿ ಬೆಳೆಸಿದ್ದು ಉಂಟು ಅಂದರೆ ಅವಶ್ಯ ಇದ್ವಂತಲ್ಲ ಆದರೂ ಖುಷಿ ಆಗಿ ಅವರೊಟ್ಟಿಗೆ ನಾನು ಮಾಡಿದ್ದೇನೆ ಆಗ ಪ್ರಕೃತಿ ಪೃಥ್ವಿ ಗಂಧವತಿಯಾದ ಪೃಥ್ವಿ ಅಂತ ಹೇಳ್ತಾರಲ್ಲ ಪೃಥ್ವಿ ಗಂಧವತಿ ಏನು ಆ ಮಾತು ನನಗೆ ತುಂಬ ನನಗೆ ಹಿಡಿಸಿದಂಥ ಮಳೆ ಕವಿತೆಗಳ ಕವಿತೆಗಳಲ್ಲಿ ಬರ್ತದೆ ಗಂಧವತಿ ಯಾಕಂದರೆ ಮಣ್ಣು ಗಂಧವತಿಯದು ಆ ಗಂಧ ಪರಿಮಳ ಅದು ಅದನ್ನು ತುಂಬಿಸಿಕೊಂಡು ಬೆಳೆದಂಥ ಸಸ್ಯ ಆ ಸಸ್ಯದಲ್ಲಿ ಆಗುವಂಥ ಫಲ ಅದು ಉಪಮವಾದಂಥ ಫಲ ಅದರ ಬದಲು ನಾವು ಕೃತ್ರಿಮವಾದಂಥದ್ದನ್ನೆಲ್ಲ ಹಾಕಿಕೊಂಡು ಅದನ್ನು ಬೆಳೆಸಿದರೆ ಈ ಬದನೆಕಾಯಿ ಇಷ್ಟಕ್ಕೆ ಬದಲು ಇಷ್ಟು ದೊಡ್ಡದಾಗಿ ಹೆಚ್ಚು ದುಡ್ಡು ಸಿಗಬಹುದು ಬೆಳೆಸಿದವನಿಗೆ ಆದರೆ ಅಷ್ಟು ಅಷ್ಟೂ ಕೂಡ ಅದು ಆಹಾರಕ್ಕೆ ವಿಷ ಹೊರತು ಅದು ಒಳ್ಳೆಯದಲ್ಲ ಆದ್ದರಿಂದ ಈ ಆಗಿನ ಕಾಲದಲ್ಲಿ ಅದು ಇತ್ತು ಈಗ ಮಾತು ಮಾತ್ರ ಮಾತ್ರ ಅಲ್ಲ ನಾನು ತೋಟವನ್ನು ಕೂಡ ಮಾಡಿದ ಮಾಡಿದ್ದೇನೆ ನಾನು ಅಡಿಕೆ ತೋಟ ಮುಂದೆ ಮಾಡಿದಾಗ ನಿಜವಾಗಿ ನಮ್ಮ ಮ್ಯಾನೂರು ನಮ್ಮ ಕೃಷಿ ನಮ್ಮ ಹಳ್ಳಿಯ ಸೊಪ್ಪು ಗೊಬ್ಬರಗಳಿಂದ ಆದಂತಹ ಉತ್ಪತ್ತಿ ಉಂಟಲ್ಲ ಅದರಷ್ಟು ಒಳ್ಳೆಯದು ಈ ಉತ್ಪತ್ತಿ ಅಲ್ಲ ಇವತ್ತು ಭೂಮಿ ನಾಶ ಆಗಿ ಗಂಧ ದುರ್ಗಂಧ ಆಗಿ ಹೋಗಿದೆ ಭೂಮಿಯನ್ನೆಲ್ಲ ಮಣ್ಣಿನ ವಾಸನೆ ಅಂತ ಹೇಳ್ತಿಲ್ಲ ಅದೇ ಇಲ್ಲದಾಗ ಆಗ್ಬಿಟ್ಟಿದೆ ಮಣ್ಣಿನ ವಾಸನೆ ಇಲ್ಲದಾಗಿದೆ ಮಣ್ಣಿಗೆ ದುರ್ವಾಸನೆ ಹೊರತು ಆ ಸುವಾಸನೆ ಇಲ್ಲ ಇವತ್ತು ಅದರಿಂದ ಇವತ್ತಿನ ಕೃಷಿ ಆಗಲಿ ಇವತ್ತಿನ ನಮ್ಮ ಆಧುನಿಕ ಯಾಂತ್ರಿಕ ಪ್ರಯೋಗ ಆಗಲಿ ಅದು ಹಾಳಾಗಿದೆ ಪ್ರಿಯ ಕೇಳುಗರೆ ಸ್ಮೃತಿ ಧ್ವನಿ ಕಾರ್ಯಕ್ರಮದಲ್ಲಿ ನಾಡೋಜ ಕೈಯಾರ ಕಿಣ್ಣರೈಗಳ ಮಾತುಕತೆ ಬರುವ ಶುಕ್ರವಾರ ಮುಂದುವರಿಯಲಿದೆ ಇದುವರೆಗೆ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಸ್ಮೃತಿ ಚಿತ್ರದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಬಹುಭಾಷಾ ವಿದ್ವಾಂಸ ಗಡಿನಾಡ ಕನ್ನಡದ ಕುಡಿ ನಾಡೋಜ ಕೈಯಾರ ಕಿಣ್ಯಣ್ಣರೈಗಳೊಂದಿಗೆ ನಡೆಸಿದ ಮಾತುಕತೆಯ ಮೊದಲ ಭಾಗ ಸ್ಮೃತಿ ಧ್ವನಿ ಕೇಳಿದಿರಿ ಈ ಮಾತುಕತೆಯಲ್ಲಿ ಪಾಲ್ಗೊಂಡವರು ವೆಂಕಟರಾಜ ಪುಣಚಿತ್ತಾಯ ಹಾಗೂ ಡಾಕ್ಟರ್ ಬಿಎಸ್ ಸ್ವಾಮಿ